ನಮ್ಮದು ಜೋಳದ ರೊಟ್ಟಿ ರೆಡಿ ಆಯಿತು, ಎಣ್ಣೆಗಾಯಿನೂ ರೆಡಿ ಆಗಿದೆ. ಮಾಡೋದಕ್ಕೂ ತುಂಬ ಸುಲಭ, ಎಣ್ಣೆ ತುಪ್ಪ ಇದಕ್ಕೆ ಏನೂ ಬೇಕಾಗಲ್ಲ. ಇದರಲ್ಲಿ 2 ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ನೀರನ್ನು ಕುದಿಸ್ಕೊಳ್ಬೇಕು. ಕುದಿವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನೀರು ಕುದಿತಾ ಇದೆ. ಈಗ ಇದಕ್ಕೆ ಅಷ್ಟೇ 2 ಕಪ್ ನೀರಿದ್ರೆ 2 ಕಪ್ ಜೋಳದ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ, ಬಂದ್ ಮಾಡಿ ಇಡ್ತಾ ಇದ್ದೀನಿ. ಬಿಸಿನೀರು ಹಾಕಿ 15 ನಿಮಿಷ ಆಯಿತು. ಜೋಳದ ಹಿಟ್ಟಿಗೆ ಸ್ವಲ್ಪ ಹಿಟ್ಟನ್ನು ತಗೊಂಡು ಚೆನ್ನಾಗಿ ನಾದ್ಕೊಳ್ಬೇಕು. ಇದನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಳ್ತೇವೋ ಅಷ್ಟು ಚೆನ್ನಾಗಿ ರೊಟ್ಟಿ ಲಟ್ಸಕ್ಕೆ ಬರುತ್ತೆ. ನಾನು ತಟ್ಟು ಮಾಡ್ತಾ ಇಲ್ಲ, ನನಗೆ ತಟ್ಟಿ ರೊಟ್ಟಿ ಮಾಡೋಕ್ಕೆ ಬರಲ್ಲ. ನಾನು ಚಪಾತಿ ಥರ ಲಟ್ಟಿಸ್ಕೊಳ್ತಾ ಇದ್ದೀನಿ. ಈ ಥರ ಚೆನ್ನಾಗಿ ನಾದ್ಕೊಳ್ಬೇಕು. ಸಾಫ್ಟಾಗಿ ಲಟ್ಟಿಸ್ಬೇಕು, ತುಂಬ ಪ್ರೆಸ್ ಮಾಡಿ ಲಟ್ಟಿಸ್ಬಾರ್ದು. ನಿಧಾನಕ್ಕೆ ಈ ಥರ ಲಟ್ಟಿಸ್ಕೊಳ್ಬೇಕು. ನೋಡಿ, ಜೋಳದ ರೊಟ್ಟಿ ಎಣ್ಣೆಗಾಯಿ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ಧನ್ಯವಾದಗಳು.